ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ಪ್ರತಿನಿಧಿಗಳನ್ನು ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯಲ್ಲಿ ನಾಡದು ಕೋಟೆಕ್ಕಾರ ಟೌನ್ ಪಂಚಾಯತಿಗೆ ನಡೆಯುವಂಥ ಚುನಾವಣೆಗೆ ಜಿಲ್ಲಾ ಕಾಂಗ್ರೆಸ್ನಿಂದ ವೀಕ್ಷಕರಾಗಿ ಆಗಮಿಸಿದ ಮತ್ತು ನಮ್ಮ ಬ್ಲಾಕಿಂದ ಜಿಲ್ಲಾ ಕಾಂಗ್ರೆಸ್ಗೆ ಸದಸ್ಯರಾಗಿ ಈಗಾಗಲೇ ನೇಮಕಗೊಂಡಂಥ ಸನ್ಮಾನ್ಯ ಸುರೇಶ್ ಭಟ್ನಗರ್ ಅವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಲ್ಲಿ ಓರ್ವರಾದಂಥ ಸನ್ಮಾನ್ಯ ದಿನೇಶ್ ರೈಯವರು, ಇನ್ನೂರು ಉಪಾಧ್ಯಕ್ಷರಾದಂಥ ಬಾಜಲ್ ಡಿಸೋಜರ್ ಅವರು, ಆಮೇಲೆ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಈ ಚುನಾವಣೆಯ ವೀಕ್ಷಕರು ಆದಂಥ ಸನ್ಮಾನ್ಯ ಮೊಹಮ್ಮದ್ ಮೋಂಡ್ರವರು, ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾದಂಥ ಅಬ್ದುಲ್ ಅಜೀಜ್ರವರು, ಮೈನಾರಿಟಿ ಘಟಕದ ಅಧ್ಯಕ್ಷರಾದಂಥ ಆಲಿನ್ರವರು, ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ದೀಪಕ್ ಪಿಲ್ಲಾರ್ರವರು, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಚಂದ್ರಿಕಾ ರೈಯವರು, ಅದೇ ರೀತಿ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಕಲಾವತಿಯವರು, ಮೈನಾರಿಟಿಯ ರಾಜ್ಯದ ಪದಾಧಿಕಾರಿಯಾದಂಥ ಡೇನಿಸ್ರವರು, ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಯು ಮತ್ತು ಈ ಚುನಾವಣೆಯ ವೀಕ್ಷಕರಾದಂಥ ಸನ್ಮಾನ್ಯ ದಿನೇಶ್ ಕುಂಪಾಲ್ರವರು, ಅದೇ ರೀತಿ ಚುನಾವಣೆ ಅಭ್ಯರ್ಥಿ ಮತ್ತು ಈ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ನೇಮಕಗೊಂಡಂಥ ಮೊಯ್ದಿನ್ ಕುಂಜಿಯವರು, ಸೇವಾದಳದ ನಾಗೇಶ್ ಶೆಟ್ಟಿಯವರು ಉಪಸ್ಥಿತರಿದ್ದಾರೆ. ಆತ್ಮೀಯರೇ, ನಾಡದು ಕೋಟೆಕ್ಕಾರು ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೀಲಿಕ್ಕಿದ್ದು, ಕಾಂಗ್ರೆಸ್ ಪಕ್ಷದಿಂದ 17 ಕ್ಷೇತ್ರಗಳಲ್ಲಿ ಕೂಡ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸ್ತಾ ಇದ್ದೇವೆ. ಆ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ನಾನು ತಮ್ಮ ಮುಂದಿಡಲಿಕ್ಕೆ ತಮಗೆ ನಿಲ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಾರ್ಡ್ ನಂಬರ್ 1, ಅದರಲ್ಲಿ ಸಾಮಾನ್ಯ ದಿಲೀಪ್ ಅವರು ಅಭ್ಯರ್ಥಿ, ಅದೇ ರೀತಿ ವಾರ್ಡ್ ನಂಬರ್ 2 ಹಿಂದುಳಿದ ವರ್ಗದ ಎ ಮಹಿಳೆ ಸವಿತಾ ಅವರು ಅಭ್ಯರ್ಥಿ, ವಾರ್ಡ್ ನಂಬರ್ 3 ಹಿಂದುಳಿದ ವರ್ಗ ಎ ನವೀನ್ ಕುಮಾರ್ ಅವರು, ನವೀನ್ ಎ ಸಾಲಿಯನ್ರವರು ಅಭ್ಯರ್ಥಿ, ವಾರ್ಡ್ ನಂಬರ್ 4 ಪರಿಶಿಷ್ಟ ಪಂಗಡ ಪೂವಮ್ಮ ಅವರು ಅಭ್ಯರ್ಥಿ, ವಾರ್ಡ್ ನಂಬರ್ 5 ಸಾಮಾನ್ಯ ನವೀನ್ ಅವರು ಅಭ್ಯರ್ಥಿ, ವಾರ್ಡ್ ನಂಬರ್ 6 ಸಾಮಾನ್ಯ ಮಹಿಳೆ ಜಸಿಂತಾ ಮೆಂಡೋನ್ಸರ್ ಅವರು ಅಭ್ಯರ್ಥಿ, ವಾರ್ಡ್ ನಂಬರ್ 7 ಹಿಂದುಳಿದ ವರ್ಗ ಬಿ ರೇಣುಕಾ ಎಸ್ ಶೆಟ್ಟಿಯವರು ಅಭ್ಯರ್ಥಿ, ಅದೇ ರೀತಿ ವಾರ್ಡ್ ನಂಬರ್ 8 ಸಾಮಾನ್ಯ ಇಸಾಕ್ರವರು ಅಭ್ಯರ್ಥಿ, ವಾರ್ಡ್ ನಂಬರ್ 9 ಹಿಂದುಳಿದ ವರ್ಗಗಳ ಎ ಸಫೀನ್ ಅವರು ಅಭ್ಯರ್ಥಿ, ವಾರ್ಡ್ ನಂಬರ್ 10 ಸಾಮಾನ್ಯ ದೇವರಾಜ್ ಅವರು ಅಭ್ಯರ್ಥಿ, ವಾರ್ಡ್ ನಂಬರ್ 11 ಹಿಂದುಳಿದ ವರ್ಗಗಳ ಎ ಪ್ರಹ್ಲಾದ್ ಅವರು ಅಭ್ಯರ್ಥಿ, ವಾರ್ಡ್ ನಂಬರ್ 12 ಸಾಮಾನ್ಯ ಮಹಿಳೆ ಐಶಾ ಡಿ ಅಬ್ಬಾಸ್ರವರು ಅಭ್ಯರ್ಥಿ, ವಾರ್ಡ್ ನಂಬರ್ 13 ಸಾಮಾನ್ಯ ಮಹಿಳೆ ಸೆಫಿಯಾ ಅವರು, ವಾರ್ಡ್ ನಂಬರ್ 14 ಪರಿಶಿಷ್ಟ ಜಾತಿ ಶ್ರೀಮತಿ ಕಲಾವತಿಯವರು, ವಾರ್ಡ್ ನಂಬರ್ 15 ಹಿಂದುಳಿದ ವರ್ಗ ಎ ರವಿರಾಜ್, ವಾರ್ಡ್ ನಂಬರ್ 16 ಸಾಮಾನ್ಯ ಅಹಮದ್ ಅಜ್ಜಿನಡ್ಕರ್ ಅವರು, ವಾರ್ಡ್ ನಂಬರ್ 17 ಸಾಮಾನ್ಯ ಮಹಿಳೆ ಜುಬೇದ್ರವರು. ಇಷ್ಟು ಅಭ್ಯರ್ಥಿಗಳನ್ನು 17 ಅಭ್ಯರ್ಥಿಗಳನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ಗೆಲ್ಲಿಸಿದ್ದೇವೆ, ಸ್ಪರ್ಧಿಸ್ತಾ ಇದ್ದಾರೆ ಅವರು. ಅದೇ ರೀತಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ಸಿಂದ ಮತ್ತು KPCCಯಿಂದ ಕೂಡ ವೀಕ್ಷಕರನ್ನು ನೇಮಕ ಮಾಡಿದ್ದೇವೆ. ಅವರೆಲ್ಲರೂ ಈ ಚುನಾವಣೆ ಸಂದರ್ಭದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಇದ್ದುಕೊಂಡು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕೆಲಸ ಮಾಡಲಿಕ್ಕಿದ್ದಾರೆ. ಸನ್ಮಾನ್ಯ ಯು ಟಿ ಖಾದರ್ ಅವರು ಈ ಕ್ಷೇತ್ರದ ಉಸ್ತುವಾರಿಯಾಗಿದ್ದುಕೊಂಡು ಅವರು ಈ ಭಾಗದ ಶಾಸಕರು ಮಾತ್ರ ಅಲ್ಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅವರನ್ನು ಉಸ್ತುವಾರಿಯಾಗಿ ಚುನಾವಣೆಗೆ ಅವರನ್ನು ನೇಮಕಗೊಳಿಸಿದ್ದಾರೆ. ಅವರು ಸಂಪೂರ್ಣ ನೇತೃತ್ವ ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ಚುನಾವಣೆ ನಡೀಲಿಕ್ಕಿದೆ. ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಪಕ್ಷದ ಎಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಜೊತೆಗೆ ಕಳೆದ ಅವಧಿಯಲ್ಲಿ ಕೋಟೆಕ್ಕಾರು ಟೌನ್ ಪಂಚಾಯತಿಯಲ್ಲಿ ಭಾರತೀಯ ಜನತಾ ಪಕ್ಷದವರು ಯಾವ ರೀತಿ ಆಡಳಿತ ಮಾಡಿದ್ದಾರೆ, ಈ ಆಡಳಿತದ ವೈಫಲ್ಯದ ಕುರಿತು ಜನರಿಗೆ ತಿಳಿ ಹೇಳಿಕೊಂಡು ಜನರಲ್ಲಿ ಮತ ಕೇಳುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮಾಡ್ತೇವೆ. ಜನರಿಗೆ, ಈ ಮತದಾರರಿಗೆ, ಕೋಟೆಕ್ಕಾರು ಪಟ್ಟಣ ಪಂಚಾಯತಿ ಮತದಾರರಿಗೆ ನಿಜವಾಗಿ ಅವರು ರೋಸಿ ಹೋಗಿದ್ದಾರೆ. ಸರ್ಕಾರದ ಸವಲತ್ತುಗಳು ಸಿಗದೆ ಎಷ್ಟೋ ತಿಂಗಳುಗಳಿಂದ ಈ ರೀತಿ ಇದಾಗಿದೆ. ಆ ರೀತಿ ಇಂಥ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಾವು ನಮ್ಮ ಆಡಳಿತ ಬರಬೇಕು, ಜನರಿಗೆ ಉತ್ತಮ ಸೇವೆ ನೀಡಬೇಕೆಂಬ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಸಂಪೂರ್ಣ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ನಿಮ್ಮ ಸಹಕಾರವನ್ನು ಕೂಡ ಕೇಳಿಕೊಂಡು ಈ ಕ್ಷೇತ್ರದ ಎಲ್ಲ ಕೋಟೆಕ್ಕಾರು ಪಟ್ಟಣ ಪಂಚಾಯತ್ ಮತದಾರರಲ್ಲಿ ನಮ್ಮ ಮನವಿ, ಒಳ್ಳೆಯ ಉತ್ತಮ ಆಡಳಿತ, ಅಲ್ಲಿಯ ಜನರಿಗೆ ಬೇಕಾದಂಥ ಸೌಕರ್ಯ, ಇನ್ನಿತರ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು, ಪಟ್ಟಣ ಪಂಚಾಯತಿಯ ನಿಧಿಯಲ್ಲಿ ಮಾಡುವಂಥ ಕೆಲಸಗಳನ್ನು ನಿರ್ವಹಿಸಲು ನಿಮ್ಮೆಲ್ಲರ ಒಳ್ಳೆಯ ಅಭಿಪ್ರಾಯದೊಂದಿಗೆ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ನೀವು ಚುನಾಯಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಮಾಡಬೇಕು ಅಂತ ನಾವು ನಮ್ಮ ಮತದಾರರಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಕ್ಷೇತ್ರದ ಶಾಸಕರ ನಿಧಿಯಲ್ಲಿ ಅವರು ಈಗಾಗಲೇ ಕೋಟೆಕ್ಕಾರು ಪಂಚಾಯತಿಗೆ ಬೇಕಾದಷ್ಟು ಸವಲತ್ತುಗಳನ್ನು, ರಸ್ತೆಗಳನ್ನು
ಮೊನ್ನೆ ಹಲವು ರಸ್ತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ರವರು ಇಲ್ಲಿ ಅವರ ಮುತುವರ್ಜಿ ವಹಿಸಿಕೊಂಡು ಕೆಲಸವನ್ನು ನಿರ್ವಹಿಸಲಿಕ್ಕಿದ್ದಾರೆ ಮತ್ತು ಎಲ್ಲ ಮತದಾರರ ಮನೆಗೆ ಸಾಧ್ಯವಾದಷ್ಟು ಭೇಟಿ ಕೊಡುವ ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಮತ್ತೊಮ್ಮೆ ಈ ಪಟ್ಟಣ ಪಂಚಾಯತಿ ಮತದಾರರಲ್ಲಿ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರ ಸಹಕಾರ ಬೇಕು, ತಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೆ. ನ್ಯೂಸನ್ನು ನಾನು ತಮ್ಮ ಮುಂದಿಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ನಾವು ಇಮ್ಮಿಡಿಯೇಟ್ ನಮ್ಮ ಈ ಚುನಾವಣೆ ಇದರ ಬಗ್ಗೆ ಹೆಚ್ಚಿನ ಮಾತು ನೀಡಬೇಕು ಕೋರಿಕೊಂಡು ನಂತರದ ನಿಮ್ಮ ನೆಕ್ಸ್ಟ್ ಪತ್ರಿಕೆಯ ದಿನ ಇದರಲ್ಲಿ ಈ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳ ಪಟ್ಟಿಯನ್ನು ಕೂಡ ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಇದಕ್ಕೆ ಕೂಡ ತಮ್ಮ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಈ ಬ್ಲಾಕಿಗೆ ಉಪಾಧ್ಯಕ್ಷರನ್ನಾಗಿ ಮೊಹಮ್ಮದ್ ಮುಸ್ತಫ, ರಮೇಶ್ ಶೆಟ್ಟಿ ಬೋಳಿಯಾರು, ಎ ಕೆ ಮೊಯ್ದಿನ್ ಹಾಜಿ, ದಿನೇಶ್ ರೈ, ಬಾದಲ್ ಡಿಸೋಜಾ, ಮೊಯ್ದಿನ್ ಕುಂಜಿ, ರೆಹಮಾನ್ ಅಬ್ದುಲ್ ರೆಹಮಾನ್, ಶ್ರೀಮತಿ ಪದ್ಮಾವತಿ ಪೂಜಾರಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ 8 ಜನರನ್ನು. ಅದೇ ರೀತಿ ಕೋಶಾಧಿಕಾರಿಯಾಗಿ ಶೌಕತ್ ಅಲಿ ಕೊಣ್ಣಾಜಿಯವರನ್ನು ಕೋಶಾಧಿಕಾರಿಯಾಗಿ ನೇಮಕ ಮಾಡಿದ್ದೇವೆ. ಪ್ರಧಾನ ಕಾರ್ಯದರ್ಶಿಗಳಾಗಿ ಎ ಕೆ ರೆಹಮಾನ್, ಅಚ್ಯುತ ಗಟ್ಟಿ, ಪದ್ಮನಾಭ, ಸಿರಾಜುದ್ದೀನ್ ಕಿನ್ಯ, ಜಸಿಂತ ಮೆಂಡೋನ್ಸಾ, ಯು ಕೆ ಯೂಸುಫ್. ಕಾರ್ಯದರ್ಶಿಗಳಾಗಿ ಅಬ್ದುಲ್ ಅಜೀಜ್ ಬಿ ಎಂ, ಮನ್ಸೂರ್ ಉಲ್ಲಾಲ್, ಅಬ್ದುಲ್ ಸತ್ತಾರ್, ಭಾರತ್ ಎಂ, ದೇವಕಿ ಯು ಗೋಳಾರ್ ಇವರನ್ನು ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿದ್ದೇವೆ. ಮತ್ತು 25 ಮಂದಿಯ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಇದ್ದಾರೆ, ಅದಕ್ಕೂ ಕೂಡ ನೇಮಕವನ್ನು ಮಾಡಿದ್ದೇವೆ. ಅದರ ಪಟ್ಟಿಯನ್ನು 25 ಮಂದಿ ಸದಸ್ಯರಿದ್ದಾರೆ. ಅದೇ ರೀತಿ ಈ ಬ್ಲಾಕಿನಿಂದ ಜಿಲ್ಲಾ ಕಾಂಗ್ರೆಸ್ಸಿಗೆ ಸನ್ಮಾನ್ಯ ಸುರೇಶ್ ಪಟ್ನಗರ್ರವರು, ಮೊಹಮ್ಮದ್ ಮೋನೂರವರು, ರವಿರಾಜ್ ಶೆಟ್ಟಿಯವರು, ರೆಹಮಾನ್ ಕೋಡಿಚಲ್ರವರು, ಐರಿನ್ ಡಿಸೋಜರವರು, ದೇವಕಿ ಪೂಜಾರಿಯವರು 6 ಜನ ಈ ಬ್ಲಾಕಿಂದ ಜಿಲ್ಲಾ ಕಾಂಗ್ರೆಸ್ಸಿಗೆ ನೇಮಕಗೊಂಡಿದ್ದಾರೆ. ಜೊತೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಈ ಬ್ಲಾಕಲ್ಲಿ ಹರ್ಷರಾಜ್ ಮುದ್ಯಾರವರು, ಈಶ್ವರ್ ಉಳ್ಳಾಲ್ರವರು, ಎನ್ ಎಸ್ ಕರೀಂರವರು, ಟಿ ಎಸ್ ಅಬ್ದುಲ್ರವರು, ಸಲೀಂ ಯು ಬಿ ಸಲೀಂರವರು ವಿಶೇಷ ಆಹ್ವಾನಿತರಾಗಿರ್ತಾರೆ. ಮತ್ತು ನಮ್ಮ ಎಲ್ಲ ನಾಯಕರುಗಳು ಈ 25 ಕಾರ್ಯಕಾರಿ ಸಮಿತಿಯಲ್ಲಿ ದಿನೇಶ್ ಕುಪ್ಪಳ್ರವರು ಒಳಗೊಂಡಂತೆ ಅನೇಕ ನಾಯಕರುಗಳನ್ನು ಹಾಕಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಕ್ಷೇತ್ರದ ಶಾಸಕರೊಂದೇ ಚರ್ಚೆ ಮಾಡಿಕೊಂಡು ಕೆಲವೊಂದು ಪದಾಧಿಕಾರಿಯನ್ನು ನೇಮಕ ಮಾಡಲಿಕ್ಕಿದೆ. ಅದು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇವೆ. ಈಗ ಬ್ಲಾಕಿಗೆ ಇಷ್ಟು ಪದಾಧಿಕಾರಿಯನ್ನಾಗಿ ಇಮಿಡಿಯೇಟ್ ಇಫೆಕ್ಟ್ ಇದರಲ್ಲಿ ನಾವು ಇಷ್ಟು ಮಂದಿಯನ್ನು ನೇಮಕ ಮಾಡಿದ್ದೇವೆ. ಬಿ ಫಾರ್ಮೆಗೂ ಬಂದಿದ್ದಾರೆ. ಕೆಲವರು ಮಂಗಳವಾರ ಆಗ್ತಾರೆ, ಕೆಲವರು ಬುಧವಾರ ಆಗ್ತಾರೆ. ಬುಧವಾರ ಕೊನೆಯ ದಿನಾಂಕ, ಹೆಚ್ಚಿನವರು ನಾಳೆ ಆಗ್ತಾರೆ, ಉಳಿದವರು ಬುಧವಾರ ದಿವಸ ಆಗ್ತಾರೆ.